ಮೊಳಕೆಯಲ್ಲ ಅನ್ನೋ ಮಾತಿದೆ. ಮಣ್ಣಿನ ಮುದ್ದೆ ಅಂತಿರೋ ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿ ಏನ್ ಹೇಳ್ಕೊಡ್ತಾರೋ ಅದನ್ನೇ ಅನುಸರಿಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇವರಿಗೆ ಉತ್ತಮ ಶಿಕ್ಷಣದ ಅವಶ್ಯಕತೆ ಇದೆ. ಕೇವಲ ಶಿಕ್ಷಣದಿಂದಷ್ಟೇ ಇವರ ಸರ್ವತೋಮುಖ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಇದರ ಜೊತೆ ಜೊತೆಗೆ ಇವರ ಮೆದುಳನ್ನ ಚುರುಕಾಗಿಸುವುದು ಅತ್ಯಗತ್ಯ. ಹೀಗೆ ಚಿನ್ನರು ಇನ್ನಷ್ಟು ಆಕ್ಟಿವ್ ಆಗುವಂತೆ ಹಾಗೂ ಇವರ ಮೆದುಳು ಚುರುಕಾಗುವಂತೆ ಮಾಡುತ್ತೆ ಅಬಕಾಸ್ನ ಶಿಕ್ಷಣ ವಿಧಾನ. ಈ ಅಬಕಾಸ್ ಅಂದ್ರೆ ಏನು ಅನ್ನೋ ಬಗ್ಗೆ ಈಗ ಒಂದು ವರದಿಯನ್ನು ನೋಡೋಣ. ಸಾಮಾನ್ಯವಾಗಿ ಗಣಿತವನ್ನ ಕಬ್ಬಿಣದ ಕಡಲೆಗೆ ಹೋಲಿಸಲಾಗುತ್ತೆ, ಆದ್ರೆ ಲೆಕ್ಕ ಈ ಮಕ್ಕಳಿಗೆ ಸುಳಿದ ಬಾಳೆಹಣ್ಣಿನಷ್ಟು ಸುಲಭ. ಪಟಪಟನೆ ಅರಳು ಹುರಿದಂತೆ ಸ್ಫುಟವಾಗಿ ಇವರು ಗಣಿತವನ್ನು ಬಿಡಿಸ್ತಾರೆ. ಹೀಗೆ ಲೆಕ್ಕವನ್ನು ಇಷ್ಟು ಪಕ್ಕ ಆಗಿ ಹೇಳೋ ಇವರು ಯಾರು ಅಂತ ಆಶ್ಚರ್ಯನ? ಇವರು ಅಬಾಕಸ್ ಸಂಸ್ಥೆಯ ಶ್ರಮದ ಫಲಗಳು. ಸೂಕ್ಷ್ಮ ಹಾಗೂ ಮೃದುವಾಗಿರುವ ಮಕ್ಕಳ ಮನಸ್ಸನ್ನು ತಿದ್ದಿ ತೀಡಿ ಓರೆಗೆ ಹಚ್ಚೋ ಕಾರ್ಯ ಮಾಡ್ತಾ ಇದೆ ಈ ಅಬಾಕಸ್ ಸಂಸ್ಥೆ. ಎಳೆಯ ವಯಸ್ಸಿನಲ್ಲಿ ಏನೇ ಹೇಳ್ಕೊಟ್ರು ಅದು ಬೇಗ ಮನಸ್ಸನ್ನು ನಾಟುತ್ತೆ. ಇದೇ ಅಂಶವನ್ನ ಇಟ್ಕೊಂಡು ಅಬಾಕಸ್ ಶಿಕ್ಷಣವನ್ನ ನೀಡಲಾಗುತ್ತೆ. ಸುಮಾರು 5-14 ವಯಸ್ಸಿನ ಮಕ್ಕಳಿಗೆ ಇದನ್ನು ಹೇಳಿಕೊಡಲಾಗುತ್ತೆ. ಪ್ರಾರಂಭದ ಹಂತದಲ್ಲಿ ಅಬಾಕಸ್ ಟೂಲ್ಸ್ ಅನ್ನು ಬಳಸಿ ಮಕ್ಕಳಿಗೆ ಹೇಳಿಕೊಡಲಾಗುತ್ತೆ. ನಂತರ ಅಬಾಕಸ್ ಇಲ್ಲದೆ ಕೂಡ ಮಕ್ಕಳು ನಿರರ್ಗಳವಾಗಿ ಉತ್ತರ ನೀಡಬಲ್ಲರು. 43 and 45. ನನ್ನ ಮಗ ಅಬಾಕಸ್ಗೆ 2 ವರ್ಷದಿಂದ ಬರ್ತಾ ಇದ್ದಾನೆ ಇಲ್ಲಿ. ಇವಾಗ ಅವನು ಫೈನಲ್ ಲೆವೆಲ್, 8th level. ಫಸ್ಟ್ ಅವನಿಗೆ ಮ್ಯಾಥ್ಸ್ ಅಂತ ಅಂದರೆ ಸ್ವಲ್ಪ ಫಿಯರ್ ಇತ್ತು. ಇವಾಗ ಅವನಿಗೆ ಮ್ಯಾಥ್ಸ್ ಅಂತ ಅಂದರೆ ಇವಾಗ ಎಂಜಾಯ್ ಮಾಡ್ತಾನೆ ಅವ್ನು ಜಾಸ್ತಿ ಮ್ಯಾಥ್ಸ್ನ. ಆಮೇಲೆ ಅವನಿಗೆ ಮೇನ್ ಕಾನ್ಫಿಡೆನ್ಸ್ ಚೆನ್ನಾಗಿ ಬಂದಿದೆ ಇಲ್ಲಿ ಅಬಾಕಸ್ಗೆ ಬಂದಾಗಿಂದ. ನಮಗೆ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೂ ಈಸಿ ಆಗ್ತಿದೆ, ಮತ್ತು ಡಿಸಿಷನ್ಸ್ ತುಂಬ ಕ್ವಿಕ್ಕಾಗಿ ತಗೊಬೋದು. ಹಾಗೇನೆ ಅತಿ ಕಿರಿಯ ವಿದ್ಯಾರ್ಥಿಗಳಿಗೆ ಪೇಂಟಿಂಗ್ ಮೂಲಕ ತರಗತಿ ನೀಡಲಾಗುತ್ತೆ. ಕೇವಲ ಗಣಿತವಷ್ಟೇ ಅಲ್ಲದೆ ಪ್ರತಿಯೊಂದು ವಿಷಯಗಳಲ್ಲೂ ಇವರ ಮೆದುಳನ್ನ ಅಬಾಕಸ್ ಚುರುಕಾಗಿಸುತ್ತೆ. ಹಾಗೇನೆ ತರಗತಿಯಲ್ಲೂ ಇವರು ಮುಂಚೂಣಿಯಲ್ಲಿರ್ತಾರೆ. ಅಷ್ಟೇ ಯಾಕೆ, ಅಬಾಕಸ್ ತರಬೇತಿ ನೀಡುವ ಶಿಕ್ಷಕರನ್ನೇ ಇವರು ಮೀರಿಸ್ತಾರೆ. ಅವರಿಗಿಂತ ವೇಗವಾಗಿ ಇವರು ಉತ್ತರವನ್ನು ನೀಡ್ತಾರೆ. ಹಾಗೇನೆ ಕಲಿಕೆಯಲ್ಲಿ ಹಿಂದುಳಿದಿರುವ ಅದೆಷ್ಟೋ ಮಕ್ಕಳನ್ನ ಕುಶಲಾಗ್ರಮತಿಗಳನ್ನಾಗಿಸಿದೆ ಈ ಶಿಕ್ಷಣ ವಿಧಾನ. ಕೇವಲ ನಗರ ಪ್ರದೇಶಗಳಷ್ಟೇ ಅಲ್ಲದೆ ಹಳ್ಳಿ ಹಳ್ಳಿಗಳಲ್ಲೂ ಇದು ತನ್ನ ಪ್ರಭಾವವನ್ನು ವಿಸ್ತರಿಸಿದೆ. ಒಟ್ಟಾರೆಯಾಗಿ ಅಬಾಕಸ್ ಶಿಕ್ಷಣ ಒಂದು ಮ್ಯಾಜಿಕ್ನಂತೆ ದೇಶದ ಮುಂದಿನ ಪ್ರಜೆಗಳನ್ನ ತಯಾರು ಮಾಡ್ತಿದೆ. ಅಬಾಕಸ್ ಅಂದ್ರೆ ಏನು ಹಾಗೂ ಇದರಿಂದ ಮಕ್ಕಳಿಗೆ ಆಗುವಂತಹ ಪ್ರಯೋಜನ ಬಗ್ಗೆ ತಿಳಿಸಿಕೊಳ್ಳಿ ಇವತ್ತು ನಮ್ಮೊಂದಿಗಿದ್ದಾರೆ ವಿಸ್ ಕಿಡ್ಸ್ನ ಡೈರೆಕ್ಟರ್ ವಿನಯ್ ಹೆಗ್ಡೆ. ವಿನಯ್ ಹೆಗ್ಡೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಎಲ್ಲಿ ನೋಡಿದ್ರೆ ಒಂದು ಕಾಂಪಿಟೇಷನ್ ಕಾಣ್ತೀವಿ, ಅಂದ್ರೆ ಅವ್ರ ಮಗ ಇನ್ನು ಕ್ಲಾಸಲ್ಲಿ ಫಸ್ಟ್ ಬರ್ತಾ ಇದ್ದಾನೆ, ತುಂಬಾ ಶಾರ್ಪ್ ಆಗಿದ್ದಾನೆ, ಆದ್ರೆ ನಮ್ಮ ಮಗ ಇನ್ನೂ ಶಾರ್ಪ್ ಆಗಿಲ್ಲ, ಅಂದ್ರೆ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ, ಈ ತರ ಒಂದು ಕಾಂಪಿಟೇಷನ್ ಎಲ್ಲ ಕಡೆ ಕಾಣ್ತೀವಿ. ಇಂತಹ ಸಂದರ್ಭದಲ್ಲಿ ಈ ಅಬಾಕಸ್ಸಿಂದಾಗಿ ಒಂದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ, ಇದು ಯಾವ ರೀತಿ ನಮ್ಮ ಮೆದುಳನ್ನ ಶಾರ್ಪ್ಗೊಳಿಸುತ್ತೆ ಅಂತ ಹೇಳ್ತೀರಾ? ಅಬಾಕಸ್ ಇಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಮತ್ತು ಕಾನ್ಸಂಟ್ರೇಷನ್, ಥಿಂಕಿಂಗ್, ಮೆಮೊರಿ ಪವರ್ ಇದೆಲ್ಲ ಡೆವಲಪ್ ಆಗೋದ್ರ ಜೊತೆ ಇದನ್ನ ಫಸ್ಟ್ ಈಜಿಪ್ಟಿಯನ್ಸ್ ಕಂಡುಹಿಡಿದಿದ್ದಾರೆ. ಇದಕ್ಕೆ ತುಂಬಾ 3000 ವರ್ಷದ ಹಳೆಯ ಹಿಸ್ಟ್ರಿ ಕೂಡ ಇದೆ. ಇದರಿಂದ ಮಕ್ಕಳಿಗೆ ಮೆದುಳಿನ ಮೇಲೆ, ಮೆದುಳಿನಲ್ಲಿ 2 ಭಾಗಗಳಿದೆ, ಅದರಲ್ಲಿರುವ ನ್ಯೂರಾನ್ಸ್ಗಳು ಆಕ್ಟಿವ್ ಆಗೋದ್ರ ಜೊತೆಗೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ, ನಾವೇನು ಹೇಳ್ತೀವಿ ಕಾನ್ಸಂಟ್ರೇಷನ್ ಇರಲ್ಲ ಮಕ್ಕಳಿಗೆ ಅಂತ, ಅದನ್ನು ಡೆವಲಪ್ ಮಾಡೋದಕ್ಕೆ ಇದನ್ನ ದಿನ 5-10 ನಿಮಿಷ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ನಮ್ಮದೇ ಆದ ತರಬೇತಿ ಕೇಂದ್ರಗಳಲ್ಲಿ ಅವರಿಗೆ ಗೈಡನ್ನು ಕೊಡ್ತಾ ಇದ್ದೀವಿ. ಅಂದರೆ ಮಕ್ಕಳು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ, ಒಂದು ಏಜಲ್ಲಿ 14 ವರ್ಷದ ಕೆಳಗಿನ ಮಕ್ಕಳು ಪ್ರಾಕ್ಟೀಸ್ ಮಾಡೋದ್ರಿಂದ ಅವರಿಗೆ ಈ ಕಾನ್ಸಂಟ್ರೇಷನ್, ಥಿಂಕಿಂಗ್, ಮೆಮೊರಿ ಪವರ್, ಸ್ಪೀಡ್ ಮತ್ತು ಆ್ಯಕ್ಯುರಸಿ ಡೆವಲಪ್ ಆಗುತ್ತೆ. ಅಂದರೆ ಉದಾಹರಣೆಗೆ ಈ ಮಕ್ಕಳು ಅಬಾಕಸ್ನ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಆಗುತ್ತಾ ಹಾಗೆ ಆಗಲ್ವಾ ಅನ್ನೋದಕ್ಕಿಂತ ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳಿಗೆ ಅಬಾಕಸ್ನ, ನಾವು ಏನು ಹೇಳ್ತೀವಿ ಲರ್ನಿಂಗ್ ಬ್ಲಾಕ್ಸ್ ಅಂದರೆ, ಈ ಅಬಾಕಸ್ನ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಈ ನಾವು ಓದ್ತಾ ಇರ್ತೀವಿ, ಇವಾಗ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳಿಗೆ ನಾವು ಏನು ಕೊಟ್ಟಿರ್ತೀವಿ, ಒಂದು ಕ್ವಶನ್ ಪೇಪರ್ ತಗೋತಾರೆ, ಫಸ್ಟ್ ಎಲ್ಲ ಕ್ವಶನ್ನ ರೀಡ್ ಔಟ್ ಮಾಡಿಕೊಂಡು ಬರಿತಾ ಬಂದಾಗ ಮಕ್ಕಳಿಗೆ ಏನಾಗುತ್ತೆ,
ಎಲ್ಲ ಬರೀತಾರೆ. ಹತ್ತು ಕ್ವಶನ್ ಅಲ್ಲಿ ಒಂದ್ ಎಂಟು ಕ್ವಶನ್ ನೆನಪಿರುತ್ತೆ, ಟಿಕ್ ಮಾಡ್ಕೊಂಡು ಬರಿತಾ ಇರ್ತಾರೆ. ಲಾಸ್ಟ್ ಒಂದ್ ಎರಡ್ ಮೂರು ಕ್ವಶನ್ ಏನಾಗುತ್ತೆ, ಅಯ್ಯೋ ನೆನ್ಪಿತ್ತು ನಾನು ಓದಿದ್ದೆ ಬರಲಿಲ್ಲ ಅಂತ ಹೇಳ್ತೀವಿ. ಇದು ನಮ್ಗೆ ಎಲ್ಲರಿಗೂ ಆಗುತ್ತೆ. ನಾವು ಮಾತಾಡ್ಬೇಕಾದ್ರೂ ಹೇಳ್ಬೋದು, ಅಯ್ಯೋ ನಾನೇನು ಹೇಳ್ಬೇಕು ಅನ್ಕೊಂಡೆ. ಅದು ನಮ್ಗೆ ಈ ಏಜ್ ನಲ್ಲಿ 16 ವರ್ಷದ ಕೆಳಗಿನ ಏಜ್ ಅಲ್ಲಿ ನಾವು ಸರಿಯಾದ ಶಿಕ್ಷಣ ತರಬೇತಿ ಇಲ್ಲದೆ ಇರೋದ್ರಿಂದ ಈ ತರ ಆಗ ಲರ್ನಿಂಗ್ ಬ್ಲಾಕ್ಸ್ ಅಂತೀವಿ. ಅಂದ್ರೆ ಆ ಮರೆಯೋ ಚಾನ್ಸಸ್ ಇರುತ್ತೆ, ಬೇಕಾಗಿರೋ ಟೈಮ್ನಲ್ಲಿ ಬರಲ್ಲ. ಅಂದ್ರೆ ಎಕ್ಸಾಮ್ ಟೈಮ್ 2 ತಾಸೋ 3 ತಾಸೋ ಇರುತ್ತೆ, ಅದ್ರೊಳಗಡೆ ಈ ಜ್ಞಾಪಕ ಆಗೋದ್ರಿಂದ ಏನಾಗ್ತಾ ಇತ್ತು, ಇನ್ನ 5-10 ಮಾರ್ಕ್ಸ್ ಜಾಸ್ತಿ ಬರ್ತಾ ಇತ್ತು. ಬಟ್ ಅಲ್ಲಿ ಅಯ್ಯೋ ನಾನು ಓದಿದ್ದೆ ನೆನಪಾಗ್ತಾ ಇಲ್ಲ ಅಂತ ಹೇಳ್ತೀವಿ. ಅದು ಹೊರಗಡೆ ಬಂದು ಫ್ರೆಂಡ್ಸ್ ಪೇರೆಂಟ್ಸ್ ಜೊತೆ ಅಯ್ಯೋ ನನಗೆ ಗೊತ್ತಿತ್ತು ನಾನು ಬರಲಿಲ್ಲ ಅಂತೀವಿ. ಇದು ಸಹಜವಾಗಿರೋದು. ಈ ಅಬಾಕಸ್ ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳಿಗೆ ಇದೆಲ್ಲದನ್ನು ತಡಿಬಹುದು. ಜೊತೆ ಹಾಗೇನೆ ಇದು ಅಬಕಾಸ್ ಅಂತ ಹೇಳೋದು, ಇದೊಂದು ಸ್ಟಡಿ ಟೆಕ್ನಿಕ್ ಅಂತ ಹೇಳಿದ್ರಿ, ಇದು ಯಾವಾಗ ಶುರುವಾಯಿತು, ಏನಿದ್ರ ಹಿಸ್ಟ್ರಿ ಅಂತ ಹೇಳ್ತೀರಾ? ಇದು ಅಬಾಕಸ್ ಭಾರತದಲ್ಲಿ 2001 ಸ್ಟಾರ್ಟ್ ಆಗಿರೋದು. ಅಂದ್ರೆ ಇವಾಗ ನಾವು ಹೇಗೆ ನಾನು ಅಬಾಕಸ್ ಅಂದ್ರೆ ನಾವು ಕ್ಯಾಲ್ಕುಲೇಟಿಂಗ್ ಟೂಲ್ ಅಂತಾನೆ ಹೇಳ್ತೀವಿ. ಅಂದ್ರೆ ನಾವು ಹೇಗೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತೀವೋ ಹಾಗೆ ಇವನ್ ಇವಾಗಲೂ ಕೂಡ ಚೈನಾ ಜಪಾನ್ ಮಲೇಷ್ಯಾದಲ್ಲಿ ಆಸ್ ಎ ಕ್ಯಾಲ್ಕುಲೇಟರ್ ಆಗೇನೆ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಿಂದ ಅಂದ್ರೆ ಇವಾಗ ನಮ್ದು ನಮ್ಮ ಸಂಸ್ಥೆ 2001-2002 ಸ್ಟಾರ್ಟ್ ಆದಾಗಿಂದನೂ ಮಾಡ್ತಾ ಇದೆ. 100,000 ಜಾಸ್ತಿ ಮಕ್ಕಳಿಗೆ ತರಬೇತಿಯನ್ನು ಇನ್ನ ಕೊಡ್ತಾ ಇದೆ ನಿರಂತರವಾಗಿ. ಹಳ್ಳಿ ಹಳ್ಳಿಗಳಲ್ಲೂ ಸ್ಕೂಲಲ್ಲಿ ಟೀಚರ್ಸ್ಗಳಿಗೆ ತರಬೇತಿ ಕೊಡೋದ್ರ ಮೂಲಕ ಅಲ್ಲೂ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಅಬಾಕಸ್ಗೆ ತುಂಬಾ ಹಳೆಯದಾದ ಹಿಸ್ಟ್ರಿನೇ ಇದೆ. ಹಿಸ್ಟ್ರಿ ಹೇಳಬೇಕು ಅಂದ್ರೆ ಇದಕ್ಕೆ ಈಜಿಪ್ಟಿಯನ್ಸ್ ಮೂಲ ಕಾರಣ. ಈಜಿಪ್ಟಿಯನ್ಸ್ ಅಲ್ಲಿ ಫಸ್ಟ್ ಕಲ್ಲುಗಳನ್ನ ಇಟ್ಕೊಂಡು ರೂಢಿ ಮಾಡಿಕೊಂಡು ಅಲ್ಲಿಂದ 3,000 ವರ್ಷದ ಹಳೆ ಹಿಸ್ಟ್ರಿನೇ ಇದೆ. ಆಮೇಲೆ ಚೈನಾ ಜಪಾನ್ ಮಲೇಷ್ಯಾದಲ್ಲಿ ತುಂಬಾನೇ ಇದರಲ್ಲಿ ಏನೇನು ಮಾಡ್ಬೋದು, ಏನೇನು ಸಾಧ್ಯ ಆಗುತ್ತೆ, ಕೂಡುವಿಕೆ, ಕಡಿಯುವಿಕೆ, ಗುಣಿಸುವಿಕೆ, ಭಾಗಿಸುವಿಕೆ ಎಲ್ಲದೂ ಬರುತ್ತೆ. ಅಂದರೆ ಇದನ್ನು ಮಾಡೋದ್ರಿಂದ ಇವಾಗ ಅಬಾಕಸ್ನ ಅಲ್ಲಿ ತುಂಬ ಫಾರ್ವರ್ಡ್ ಮಾಡಿ ಆಮೇಲೆ 2001-2002 ಭಾರತಕ್ಕೆ ಬಂದಿರೋದು. ಅಲ್ಲಿಂದ ಮಕ್ಕಳ ತರಬೇತಿ ಕೊಡುವ ಮೂಲಕ ಬಂದಿರೋದು. ಇವಾಗ ನಮ್ಮ ಸಂಸ್ಥೆ ಜೀನಿಯಸ್ ಕಿಡ್ಸ್ ಲರ್ನಿಂಗ್ ಪ್ರೈವೇಟ್ ಲಿಮಿಟೆಡ್, ಈ ಸಂಸ್ಥೆ ಏನು ಅಂದರೆ 2001 ಕಾರ್ಯನಿರತ ಆಗಿದೆ. ಇದರಲ್ಲಿ ಮಕ್ಕಳಿಗೋಸ್ಕರ ಅಬಾಕಸ್ನ ಚಿನ್ನರಿಗೆ ಮಕ್ಕಳು ಅಬಾಕಸ್ ಮತ್ತು ಚಿಕ್ಕ ಮಕ್ಕಳು 5-6 ವರ್ಷದ ಮಕ್ಕಳಿಗೋಸ್ಕರ ಅಬಾಕಸ್ ತರಬೇತಿ ಇದೆ. ಆಮೇಲೆ 6-14 ವರ್ಷದ ಮಕ್ಕಳಿಗೆ ಅಂತಲೇ ಮತ್ತೊಂದು ತರಬೇತಿ ಇದೆ. ಅಂದರೆ ಇದು ತುಂಬ 2001 ಹಿಸ್ಟ್ರಿ ನಮ್ಮ ದೇಶದಲ್ಲಿ ಇರುವಂತಹ ಹಿಸ್ಟ್ರಿ ಅಬಾಕಸ್. ಇವಾಗ ಏನು ನೀವು 5-6 ವರ್ಷದ ಮಕ್ಕಳನ್ನ ಕಲಿಬಹುದು ಅಂತ ಹೇಳಿದ್ರೆ, ಹಾಗೇನೆ ಇದಕ್ಕೆ ಏನಾದ್ರು ಏಜ್ ಲಿಮಿಟ್ಸ್ ಇದೆಯಾ, ಯಾವಾಗಿಂದ ಇದನ್ನು ಶುರು ಮಾಡ್ಕೋಬಹುದು ಅಂತ ಹೇಳ್ತೀರಾ? ಇದು ಏಜ್ ಲಿಮಿಟ್ ಇದೆ ಅಂದ್ರೆ 5-14 ವರ್ಷದ ಮಕ್ಕಳಿಗೆ ಮಾತ್ರ ಅಂತಾನೆ ನಮ್ದು ಏಜ್ ಲಿಮಿಟ್ ಇರೋದು. ಅಂದ್ರೆ ಈ ಏಜ್ ಅಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ನಾನು ಏನು ಹೇಳಿದೆ ನ್ಯೂರಾನ್ಸ್ ಆಕ್ಟಿವ್ ಆಗುತ್ತೆ ಅನ್ನೋದು, ಆ ಏಜ್ ಅಲ್ಲಿ ಮಕ್ಕಳು ಯಾವ್ದನ್ನೇ ಆದರೂ ಗ್ರಾಸ್ ಮಾಡ್ಬೋದು. ಏನೇ ನೀವು ಕೊಡಿ, ತಬಲಾ, ಹಿಂದಿ, ಇಂಗ್ಲಿಷ್, ಮ್ಯಾಥ್ಸ್, ಯಾವುದೇ ಸಬ್ಜೆಕ್ಟ್ ಆಗಲಿ ಮಕ್ಕಳು ಈಸಿಯಾಗಿ ಕಲಿತಾರೆ. ಅಂದ್ರೆ ಈ ಏಜ್ ಅಲ್ಲಿ ಕಲಿಯೋದ್ರಿಂದ ಮಕ್ಕಳಿಗೆ ಅದು ಲೈಫ್ ಲಾಂಗ್ ಆಗಿ ಸ್ಕಿಲ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಏಜ್ ಅಲ್ಲಿ ನಮ್ಮ ಮಕ್ಕಳಿಗೆ ಇವಾಗ ನಾವು ಹೇಗೆ ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡ್ತೀವೋ, ಇವಾಗ ಒಂದು 15 ಕ್ಲಾಸ್ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಆಮೇಲೆ ರೋಡಲ್ಲಿ ಬಿಟ್ಟರೆ ಆರಾಮಾಗಿ ಒಂದು ಸ್ವಲ್ಪ ಓಡಿಸ್ತೀರಾ, ಆಮೇಲೆ ಒಂದು 5 ವರ್ಷ ಪ್ರಾಕ್ಟೀಸ್ ಮಾಡಿ ಒಂದು 10 ವರ್ಷ ನೀವು ಗಾಡಿನ ಓಡಿಸ್ಲಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಆಮೇಲೆ ಸೆಕೆಂಡ್ ಡೇ ನೀವು ಬಂದು ಡ್ರೈವ್ ಮಾಡಿದರೆ ಸ್ವಲ್ಪ ದೂರ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಸೆಕೆಂಡ್ 1 ಕಿಲೋಮೀಟ್ರ್ ಪ್ರಾಬ್ಲಮ್ ಆಗುತ್ತೆ, ಅದು ನೆಕ್ಸ್ಟಿಂದ ಏನು ಮಾಡ್ತೀರಾ? ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತೀರಾ. ಹಾಗೆ ಮಕ್ಕಳಿಗೆ ಇದು ಲೈಫ್ ಲಾಂಗ್ ಇರುತ್ತೆ, ಮರೆಯೋಕ್ಕೆ ಚಾನ್ಸಸ್ ಇರಲ್ಲ. ಅಂದರೆ ಇವಾಗ ನಮ್ಮ ಮಕ್ಕಳಿಗೆ ಏನು ಡೆವಲಪ್ ಆಗುತ್ತೆ ಅನ್ನಲ್ವ, ಕಾನ್ಸಂಟ್ರೇಷನ್ ಒಂದ್ಸಲಿ ಡೆವಲಪ್ ಆದರೆ ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ. ಅಂದರೆ ಎಜುಕೇಷನಲ್ಲಿ ಎಲ್ಲ ಓವರಾಲ್ ಡೆವಲಪ್ಮೆಂಟ್ಸ್ ಓದೋದ್ರ ಜೊತೆಗೆ ಓವರಾಲ್ ಎಲ್ಲ ಕಡೆನೂ ಡೆವಲಪ್ ಆಗುತ್ತೆ. ಅಂದರೆ ಈ ಅಬಾಕಸ್ನ ಪ್ರಾಕ್ಟೀಸ್ ಮಾಡೋದ್ರಿಂದನೇ ಬಟ್ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇಷ್ಟೊಂದು ಡೆವಲಪ್ ಆಗೋಕ್ಕೆ ಸಾಧ್ಯತೆ ಇದೆ. ಅಂದರೆ ಅವರಿಗೆ ಸ್ಕೂಲಲ್ಲಿ ಮಾರ್ಕ್ಸ್ ಸಿಗ್ತಾ ಇಲ್ಲ, ನನ್ನ ಮಗ ಕಾನ್ಸಂಟ್ರೇಷನ್ ಇಟ್ಟು ಓದ್ತಾ ಇಲ್ಲ ಅಂತೀವಲ್ಲ, ಮಕ್ಕಳು ಡೈಲಿ ಅಂದರೆ ನಾನು ಏನು ಹೇಳಿದೆ ಸ್ಕೂಲ್ ಹೋಮ್ವರ್ಕ್ ಮಾಡೋಕ್ಕಿಂತ ಮುಂಚೆ 5-10 ನಿಮಿಷ ಅವ್ರ ಮನೆಯಲ್ಲಿ ನಮ್ಮದೇ ಆದ ಬುಕ್ಸ್ ವಿಧಾನಗಳೆಲ್ಲ ಇದೆ, ತರಬೇತಿಯನ್ನು ಕೊಟ್ಟಿರ್ತೀವಿ. 5-10 ನಿಮಿಷ ಪ್ರಾಕ್ಟೀಸ್ ಮಾಡಿದರೆ ನಾವು ಹೇಗೆ ಊಟ ತಿಂಡಿ ಯಾವುದನ್ನು ಮರೆದೆ ಮಾಡ್ತೀವಲ್ಲ, ಹಾಗೆ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ರಿಯಲಿ ಲೈಫ್ ಲಾಂಗ್ ಸ್ಕಿಲ್ಸ್ ಸಿಗುತ್ತೆ.
ಅದಕ್ಕೋಸ್ಕರ ಅವರು 10-15 ನಿಮಿಷ ಮಕ್ಕಳು ಫ್ರೀ ಆಗಿಟ್ಕೊಂಡು ಈ ಏಜಲ್ಲಿ ಅಂದರೆ 14 ವರ್ಷದ ಕೆಳಗಿನ ಮಕ್ಕಳು ಮಾತ್ರ ಪ್ರಾಕ್ಟೀಸ್ ಮಾಡ್ಬೋದು. ಯಾಕೆ 14 ವರ್ಷ ಮೀರಿದ ನಂತರ ತುಂಬ ಕಷ್ಟ ಆಗುತ್ತೆ, ನಮಗೂ ಮಾಡೋದು ಕಷ್ಟ ಆಗುತ್ತೆ. ಇದು ನಾವು ಏನು ಹೇಳಿದೆ ಬ್ರೈನ್ಗೆ ಸಂಬಂಧಪಟ್ಟಿದ್ದು, ಅದರಿಂದ ಡೆವಲಪ್ ಆಗುತ್ತೆ ನ್ಯೂರಾನ್ಸ್ ಆ್ಯಕ್ಟಿವ್ ಆಗೋದು ಈ ಏಜಲ್ಲಿ 81% ಡೆವಲಪ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರಲ್ವಾ. ಓಕೆ, ಅಂದರೆ ಸಣ್ಣ ವಯಸ್ಸಲ್ಲಿ ಒಂದು ಎಳೆಯ ವಯಸ್ಸಲ್ಲಿ ಕಲ್ತ್ರೆ ಇದನ್ನು ಅಬಕಾಸನ ಕಲ್ತ್ರೆ ಅದು ಬೇಗ ನಮ್ಮ ಮೆದುಳಿಗೆ ರೀಚ್ ಆಗುತ್ತೆ, ಯಾಕಂದ್ರೆ ನ್ಯೂರಾನ್ಸ್ ಜಾಸ್ತಿ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀರಾ. ಓಕೆ, ಅಬಕಾಸ್ ಬಗ್ಗೆ ನಿಮ್ಮ ಜೊತೆ ಮತ್ತಷ್ಟು ಚರ್ಚೆ ಮುಂದುವರಿಸ್ತೀನಿ. ಈಗ ಸಖಿ ಸಮಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.